ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಕಪ್ಪು ಬಣ್ಣವನ್ನು ಧರಿಸುವುದು ನಿಷಿದ್ಧವಾಗಿದೆ. ಕಪ್ಪು ಬಣ್ಣವನ್ನೇಕೆ ಧರಿಸಬಾರದು? ನಿಮಗೆ ಗೊತ್ತೇ, ನಾವು ಧರಿಸುವ ಬಟ್ಟೆಯ ಬಣ್ಣವು ನಮ್ಮ ವ್ಯಕ್ತಿತ್ವ ಮತ್ತು ಆಲೋಚನೆಗಳ ಬಗ್ಗೆ ತಿಳಿಸುತ್ತದೆ. ಇದರೊಂದಿಗೆ ಪ್ರತಿಯೊಂದು ಬಣ್ಣವು ಆ ಬಣ್ಣದ ಮೇಲೆ ದೇವರ ಆಶೀರ್ವಾದವನ್ನು ಹೊಂದಿರುವ ದೈವಿಕ ಶಕ್ತಿಯನ್ನು ಹೊಂದಿದೆ. ಉದಾಹರಣೆಗೆ, ನೀವು ಹೆಚ್ಚು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ವಿಷ್ಣು ದೇವರ ಪ್ರಭಾವವು ನಿಮ್ಮ ಮೇಲೆ ಹೆಚ್ಚಾಗಿ ಇರುತ್ತದೆ. ಅದೇ ರೀತಿ ಕಪ್ಪು ಬಣ್ಣವು ತನ್ನದೇ ಆದ ವಿಶಿಷ್ಟ ಪರಿಣಾಮವನ್ನು ಹೊಂದಿದೆ. ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಹುದೇ ಅಥವಾ ಧರಿಸಬಾರದೇ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತೆ ಶನಿದೇವ ಮತ್ತು ಭೈರವ ಮಹಾರಾಜರಿಗೆ ಸಂಬಂಧಿಸಿದ ಶನಿವಾರದ ದಿನದಂದು ನೀವು ಕಡು ಕಪ್ಪು, ಕಡು ನೀಲಿ, ಕಡು ಕಂದು, ಕಡು ಹಸಿರು ಮತ್ತು ನೇರಳೆ ಬಣ್ಣದ ಬಟ್ಟೆಗಳನ್ನ ಧರಿಸಬಹುದು. ಇತರ ದಿನಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದರಿಂದ ಅನಾನುಕೂಲತೆಗಳು ಉಂಟಾಗುತ್ತವೆ. ಕಪ್ಪು ಬಣ್ಣವನ್ನು ರಾಹು ಮತ್ತು ಶನಿಯ ಬಣ್ಣವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದ ಪ್ರಕಾರ ಶುಭ ಕಾರ್ಯಗಳಲ್ಲಿ ಕಪ್ಪು ಬಣ್ಣವನ್ನು ಬಳಸುವುದು ನಿಷೇಧ ಮಾಡಲಾಗಿದೆ. ಈ ಕಾರಣದಿಂದ ವ್ಯಕ್ತಿಗೆ ದೈಹಿಕ ತೊಂದರೆಗಳು ಸಹ ಸಂಭವಿಸುತ್ತವೆ. ಕುಟುಂಬದ ಸಂತೋಷ ಮತ್ತು ಶಾಂತಿ ದೂರವಾಗುತ್ತದೆ. ಕಪ್ಪು ಬಣ್ಣವು ಅಘೋರಿ ಮತ್ತು ತಾಂತ್ರಿಕರ ಬಣ್ಣವೆಂದು ಪರಿಗಣಿಸಲಾಗಿದೆ. ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯು ನಮ್ಮ ಸುತ್ತಲೂ ಸಹ ಸೇರಲು ಪ್ರಾರಂಭಿಸುತ್ತದೆ ಮತ್ತು ನಾವು ಧನಾತ್ಮಕವಾಗಿ ಯೋಚಿಸುವುದನ್ನ ನಿಲ್ಲಿಸುವ ಸಮಯ ಬರುತ್ತದೆ. ಈ ಬಣ್ಣವು ತಮ್ಮ ಯೋಚನೆಗಳನ್ನ ಕೊಲೆ ಮತ್ತು ಆತ್ಮಹತ್ಯೆಯ ಕಡೆ ತಳ್ಳುತ್ತದೆ. ಈ ಬಣ್ಣವು ನಮ್ಮ ಮನಸ್ಸನ್ನ ನಿಯಂತ್ರಿಸಲು ಪ್ರಾರಂಭಿಸುತ್ತದೆ. ಕಪ್ಪು ಬಣ್ಣವು ಕಪ್ಪು ಶಕ್ತಿಯನ್ನ ಆಕರ್ಷಣೆ ಮಾಡುತ್ತದೆ ಮತ್ತು ಕಪ್ಪು ಬಟ್ಟೆಯನ್ನ ಧರಿಸುವಲ್ಲಿ ನಕಾರಾತ್ಮಕ ಶಕ್ತಿ ತುಂಬಿರುತ್ತದೆ. ಇನ್ನು ಕಪ್ಪು ಬಣ್ಣದ ಪ್ರಯೋಜನಗಳನ್ನು ನೋಡುವುದಾದರೆ, ಕಪ್ಪು ಬಣ್ಣವು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ಹೆಚ್ಚಿಸುತ್ತದೆ. ವ್ಯಕ್ತಿಯಲ್ಲಿ ಕಲ್ಪನಾಶಕ್ತಿ ಮತ್ತು ಯೋಚನಾಶಕ್ತಿ ಹೆಚ್ಚುತ್ತದೆ. ಅಂತಹ ವ್ಯಕ್ತಿ ರಹಸ್ಯ ಮತ್ತು ಸಾಹಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾನೆ. ಇನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡುವುದಾದರೆ, ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿ ಮತ್ತು ಹೊರಗಿನ ಕೆಟ್ಟ ಶಕ್ತಿಗಳನ್ನ ಬಹುಬೇಗನೆ ಹೀರಿಕೊಳ್ಳುತ್ತದೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಅದರತ್ತ ಬೇಗನೆ ಆಕರ್ಷಕವಾಗುತ್ತವೆ. ಇದನ್ನ ಧರಿಸುವುದರಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಕಪ್ಪು ಬಣ್ಣವನ್ನು ಅತಿಯಾಗಿ ಬಳಸುವವರು ಮಾನಸಿಕ ಅಸ್ವಸ್ಥರಾಗಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಇದಲ್ಲದೆ ಕಪ್ಪು ಬಣ್ಣವನ್ನ ಇಷ್ಟಪಡುವ ಜನರು ತುಂಬಾ ಚಂಚಲ ಮತ್ತು ಒಳಗಿನಿಂದ ಪ್ರಕ್ಷುಬ್ಧತೆಯಿಂದ ಕೂಡಿಕೊಂಡಿರುತ್ತಾರೆ.